ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಅಮೃತಧಾರಿಯ ಮಂಗಳವಾರದ ಸಂಪೂರ್ಣ ಸಂಚಿಕೆಯನ್ನು ನೋಡೋಣ ಬನ್ನಿ. ಅದಕ್ಕೂ ಮುನ್ನ ಯಾರಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗಿ ಹಾಗೆ ವೀಡಿಯೋ ಇಷ್ಟ ಇದ್ದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಸಂಚಿಕೆ ಆರಂಭದಲ್ಲಿ ಮಂದಾಗಿನಿ ಮನೆಯೊಳಗೆ ಕೂತ್ಕೊಂಡು ಜೀವ, ಅಪೇಕ್ಷಾ, ಗೌತಮ್, ಭೂಮಿಕಾ ಎಲ್ಲರನ್ನು ಕುಣಿಸ್ಕೊಂಡು ಕೆಲವೊಂದಿಷ್ಟು ಮಾತುಗಳನ್ನ ಹೇಳ್ತಾ ಇರ್ತಾರೆ. ಒಬ್ಬ ಯುದ್ಧಕ್ಕೆ ಹೋಗುವ ಗಂಡು, ಹಾಗೆ ಹೆರಿಗೆ ಹೋಗುವ ಹೆಣ್ಣು, ಇಬ್ಬರು ಕೂಡ ಒಂದೇ ಸಮ. ಒಂದೇ ಸಲ 20 ಬೆನ್ನೆಲುಬನ್ನ ಮುರಿದಂಗಾಗತ್ತೆ. ನಾರ್ಮಲ್ ಡೆಲಿವರಿ, ಅಷ್ಟು ನೋವಿರುತ್ತೆ ಅಂದಾಗ ಮಹಿಮಾ ಹೊರಗಡೆ ನಿಂತ್ಕೊಂಡು ಕೇಳಿಸ್ಕೊತಾ ಇರ್ತಾರೆ. ಅತ್ತ ಮಂದಾಗಿಣಿ ಆ ಟೈಮಲ್ಲಿ ತಾಯಿಯ ಜೀವದ ಒಂದು ಭಾಗವನ್ನು ಮಗು ತಗೊಂಡು ಹೊರಗಡೆ ಬರ್ತಂತೆ ಅಂತ ಹಿಂದಿನ ಕಾಲದಲ್ಲಿ ಹೇಳ್ತಿದ್ರು. ಬಟ್ ಅದು ನಿಜ, 100 ಸತ್ಯ. ಡೆಲಿವರಿ ಮುಗಿಯೋಷ್ಟೊಳಗೆ ತಾಯಿ ಅರ್ಜೀವಾಗೋಗಿರ್ತಾಳೆ, ಮತ್ತೆ ಮಗು ಜೊತೆ ಹುಟ್ಟಿ ಬರ್ತಾಳೆ. ಅದಕ್ಕೆ ಒಂದು ಹೆಣ್ಣು ಡೆಲಿವರಿ ಅನ್ನೋ ಯುದ್ಧನ ಗೆದ್ದು ಬರಲಿ ಅಂತೇಳಿ ಎಲ್ಲ ಮುತ್ತೈದರು ಅರಿಶಿನ ಕುಂಕುಮ ಹೆಚ್ಚಿ ಹರಿಸ್ತಾರೆ. ಕೈ ತುಂಬ ಬಳೆ ತೊಡಿಸಿ, ತಲೆ ತುಂಬ ಹೂ ಮುಡಿಸಿ ಗೆದ್ದು ಬರಲಿ ಅಂತ ಆಶೀರ್ವಾದ ಮಾಡ್ತಾರೆ. ಮೊದಲು ಎಲ್ಲ ಕಾಂಪ್ಲಿಕೇಟೆಡ್ ಆಗ್ಬಿಡ್ತಿತ್ತು ಅಂದಾಗ ಎಲ್ಲರೂ ಶಾಕ್ ಆಗ್ತಾರೆ. ಅಯ್ಯೋ, ಎಲ್ಲರೂ ಯಾಕೆ ಶಾಕ್ ಆಗ್ತೀರಾ, ಹಾಗಾಗಿತ್ತು. ಬಟ್ ಈಗ ತುಂಬ ಜನ ಡಾಕ್ಟರ್ಸ್ ಇದ್ದಾರೆ, ತಾಯಿ ಅಥವಾ ಮಗು ಒಬ್ಬರು ಮಾತ್ರ ಬದುಕ್ತಿದ್ರು ಆಗಿನ ಕಾಲದಲ್ಲಿ. ಈಗ ಎಲ್ಲ ಸುಸೂತ್ರವಾಗಿ ನಡೆದೋಗುತ್ತೆ ಅಂತ ಮಂದಾಗಿನೇ ಹೇಳ್ತಾರೆ. ಬಟ್ ನಾವೀಗ ಯಾವುದೇ ಬಿ ಪಿ ತಗೊಳ್ಳೋ ಟೆನ್ಷನ್ ಇಲ್ಲ, ಯಾಕಂದರೆ ಎಲ್ಲ ಸುಸೂತ್ರವಾಗಿಬಿಡುತ್ತೆ ಅಂತ ಮಂದಾಗಿನೇ ಹೇಳ್ತಾರೆ. ಆಗ ಗೌತಮ್, ಬಟ್ ಸ್ಟಿಲ್ ಈ ಡೆಲಿವರಿ ಅನ್ನೋ ಜರ್ನಿ ಇದೆಯಲ್ಲ, ಇಟ್ಸ್ ಅಮೇಝಿಂಗ್ ಅಂತ ಹೇಳ್ತಾರೆ. ಹಾರ್ಟ್ ಬೀಟಲ್ಲಿ ಒಂದು ಚಿಕ್ಕ ಬೀಟನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಆ ಮಗುಗೆ ತಾಯಿ ಜನ್ಮ ಕೊಡ್ತಾಳಲ್ಲ, ತಾಯಿಗಿಂತ ದೊಡ್ಡ ವೇಟ್ ಲಿಫ್ಟರ್ ಇನ್ಯಾರು ಇಲ್ಲ ಅನಿಸುತ್ತೆ ಅಂತ ಗೌತಮ್ ಹೇಳ್ತಾರೆ. ಬರೀ ವೇಟ್ ಲಿಫ್ಟರ್ ಅಷ್ಟೇ ಅಲ್ಲ, ದೊಡ್ಡ ಫೈಟರ್, ಸಾವಿನ ಜೊತೆ ಹೋರಾಡಿ ಮಗುಗೆ ಜನ್ಮ ಕೊಡ್ತಾಳೆ. ಹೆಣ್ಣು ನಿಜವಾಗ್ಲೂ ಗ್ರೇಟ್ ಅಂತಾರೆ ಗೌತಮ್. ಕೆ ಮಂದಾಗಿನಿ, ಹೌದು 100% ನಿಜ ಹೇಳಿದ್ರೆ ಹೇಳಿ ಅಂದರೆ, ಹೆಣ್ಣು ಮಾತ್ರ ದೇವರಾಗ್ಬಿಡ್ತಾಳೆ, ಒಂದು ಮಗುಗೆ ಜನ್ಮ ಕೊಡ್ತಿದ್ದಾಗೆ ದೇವರಾಗ್ಬಿಡ್ತಾಳೆ ಅಂತ ಹೇಳ್ತಾರೆ. ಈತ ಮಹಿಮಾ ಮನೆಯಿಂದ ಹೊರಗಡೆ ನಿಂತ್ಕೊಂಡು ಎಲ್ಲ ಕೇಳಿಸ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ. ಎಲ್ಲರೂ ನನ್ನ ಸೀಮಂತಕ್ಕೆ ರೆಡಿ ಮಾಡ್ಕೋತಾ ಇದ್ದಾರೆ, ಏನೇನೋ ಕನಸು ಕಟ್ಕೊಂಡಿದ್ದಾರೆ, ಆದರೆ ನಾನು ಅಂತೇಳಿ ಮಹಿಮಾ ಯೋಚನೆ ಮಾಡ್ತಾ ಇರ್ತಾಳೆ. ಈತ ಜೀವ, ಮಹಿ ಯಾಕೆಗಿದೆಯಾ ಅಂತ ಕೇಳ್ತಾರೆ. ಏನೂ ಇಲ್ಲ ಅಂದಿದ್ದಕ್ಕೆ, ಯಾವಾಗಲೂ ಇದೇ ರೀತಿ ರೆಡಿಮೇಡ್ ಆನ್ಸರ್ನ ರೆಡಿಯಾಗಿ ಇಟ್ಕೊಂಡಿರ್ತೀಯ, ಮತ್ತೆ ಯಾಕೆ ಹೀಗಿದೆಯಾ ಅಂತ ಕೇಳ್ತಾರೆ. ನಾನು ಗಮನಿಸ್ತಾ ಇದ್ದೀನಿ, ಇತ್ತೀಚೆಗೆ ಯಾಕೋ ಅಪ್ಸೆಟ್ ಆಗಿರ್ತೀಯ ಅಂತ ಹೇಳ್ತಾರೆ. ಅದಕ್ಕೆ ಮಹಿಮಾ, ನಥಿಂಗ್ ಜೀವ ಅಂತ ಹೇಳ್ತಾರೆ. ಪ್ಲೀಸ್ ಮಹಿ, ಮತ್ತೆ ಅದನ್ನೇ ಹೇಳಬೇಡ. ಎಲ್ಲರೂ ನನ್ನ ಬಗ್ಗೆ, ನಿನ್ನ ಬಗ್ಗೆ, ಮಗು ಬಗ್ಗೆ ಇಷ್ಟೊಂದು ಖುಷಿಯಾಗಿ ವ್ಯಕ್ತಪಡಿಸ್ತಿದ್ದಾರೆ, ಬಟ್ ನೀನು ಮಾತ್ರ ಹೇಗಿದೆಯಾ, ಏನಾಯ್ತು ಹೇಳು ಮಹಿ ಅಂತ ಕೇಳ್ತಾನೆ ಜೀವ. ಓಕೆ, ನಿನಗೆ ನಿಮ್ಮ ಮನೆಗೆ ಹೋಗೋಕ್ಕೆ ಇಷ್ಟ ಇಲ್ವಾ, ಹಾಗಿದ್ರೆ ಹೇಳು, ನಿಮ್ಮ ಅಣ್ಣಂಗೆ ಹೇಳ್ತೀನಿ ಅಂತ ಜೀವ ಹೇಳ್ತಾನೆ. ಅದಕ್ಕೆ ಮಹಿಮಾ, ಹಾಗೇನಿಲ್ಲ ಜೀವ, ಯಾಕೆ ಕೇಳ್ತಾ ಇದೆಯಾ ಅಂತ ಹೇಳ್ತಾಳೆ. ಸರಿಯಾಗಿದ್ರೆ ನಾನು ನಿನ್ನ ಜಾಸ್ತಿ ಒತ್ತಾಯ ಮಾಡಲ್ಲ, ನಿನ್ಗೆ ಯಾವಾಗ ಹೇಳಬೇಕು ಅನ್ಸುತ್ತೋ ಹಾಗೇಳು ಅಂತೇಳಿ ಅಲ್ಲಿಂದ ಹೋಗ್ತಾನೆ, ಹೊರಡ್ತಾನೆ. ಇಲ್ಲಿ ಮಹಿಮಾ ಮನೇಲಿ ಸೀಮಂತಕ್ಕೆ ಎಲ್ಲ ರೆಡಿ ಮಾಡ್ಕೋತಾ ಇರ್ತಾರೆ. ಆಗ ಪಾರ್ಥ, ಅತ್ತೆ ಬರೋರು ನಮಗೆ ಗಿಫ್ಟ್ ಕೊಡ್ತಾರೆ ಅಂತೇಳಿ ನಾವು ರಿಟರ್ನ್ ಗಿಫ್ಟ್ಗೆ ರೆಡಿ ಮಾಡ್ಕೋತಾ ಇದ್ವಿ, ಅವರು ನಮಗೆ ಗಿಫ್ಟ್ ಕೊಡಲಿಲ್ಲ ಅಂದರೆ ನಾವು ಅದನ್ನ ಕೊಡೋಗಿಲ್ಲ ಇಲ್ಲ, ಈ ಲಾಜಿಕ್ ಥರ ಚೆನ್ನಾಗಿದೆ ಅಲ್ವತ್ತೆ ಅಂತ ಪಾರ್ಥ ಕೇಳ್ತಾರೆ. ನಾನು ಹೇಳಿದ್ದು ಕರೆಕ್ಟ್ ಅಲ್ವತ್ತೆ ಅಂತ ಪಾರ್ಥ ಕೇಳ್ತಾರೆ. ಈ ಮತ್ತೆ ಬಂದಾಗಿನಿ, 100% ಕರೆಕ್ಟಪ್ಪ, ಕೊಟ್ಟು ತಗೊಳ್ಳೋದೆ ಜೀವನ ಅಲ್ವಾ, ಸಂಬಂಧ ಅಂದಮೇಲೆ ಕೊಟ್ಟು ತಗೋಬೇಕು ಅಂತ ಹೇಳ್ತಾರೆ. ಅತ್ತೆ ನೀವು ಕರೆಕ್ಟ್ ಅಂತ ಹೇಳಿದ್ರಲ್ಲ, ನಂಗೆ ತುಂಬ ಖುಷಿ ಆಯಿತು ಅಂತ ಹೇಳ್ತಾರೆ. ಅತ್ತೆ ಹಾಗೆ ನಿಮ್ಮ ಮಗಳು ಮದುವೆಯಾಗಿ ನಮ್ಮ ಮನೆಗೆ ಬಂದಮೇಲೆ ನಿಮ್ಮ ಕಿರಿ ಮಗಳಿದಲ್ಲ, ಏನು ಕೆಲಸ ಮಾಡಲ್ಲ, ನೀವೇ ಎಲ್ಲ ಕೆಲಸ ಮಾಡೋದು ಅಂತ ಅನಿಸುತ್ತೆ ಅಂತ ಹೇಳ್ತಾರೆ. ನಾವಿಲ್ಲಿ ಕುತ್ಕೊಂಡು ಇಷ್ಟೆಂದೆಲ್ಲ ಕೆಲಸ ಮಾಡ್ತಿದ್ರೆ ಅಲ್ಲಿ ನೋಡಿ ನಿಮ್ಮ ಮಗಳು ಹೇಗೆ ಎಲೆ ನೋಡ್ತಾ ಕೂತಿದ್ದಾಳೆ ಅಂತ ಹೇಳ್ತಾರೆ. ಅದಕ್ಕೆ ಬಂದಾಗಿನಿ, ಏನಪ್ಪ ಮಾಡೋದು, ಮನೆಗೆ ಪುಟಾಣಿ ಅಂತೇಳಿ ಸಾಕ್ಬಿಟ್ಟಿದ್ವಿ, ಅದಕ್ಕೆ ಏನು ಮಾಡೋಕ್ಕೆ ಬರಲ್ಲ ಅಂತ ಹೇಳ್ತಾರೆ. ಇದನ್ನು ಕೇಳಿಸ್ಕೊಂಡು ಅಪೇಕ್ಷಾ ಗಾಬರಿ ಆಗ್ತಾರೆ. ಓಕೆ ಅತ್ತೆ, ನಾಳೆ ಮದುವೆ ಆದಮೇಲೆ ಗಂಡನ ಮನೆಗೆ ಹೋದ್ಮೇಲೆ ಹೇಗೆ ಮಾಡ್ತಾರೆ, ನಮ್ಮ ಭೂಮಿಕಾತ್ಗೆ ನೋಡಿ ಹೇಗೆ ಎಲ್ಲ ಕೆಲಸನೂ ನೀಟಾಗಿ ಮಾಡ್ತಾರೆ ಅಂತ ಹೇಳ್ತಾರೆ ಪಾರ್ಥ. ಇತ್ತ ಅಪೇಕ್ಷಾ ಕೋಪದಿಂದ ನೋಡ್ತಾ ಇರ್ತಾಳೆ, ರೀ ಅಕ್ಕನ ನೋಡಿ ಕಲ್ತ್ಕೊಳ್ಳಿ ಅಂತಾನೆ ಪಾರ್ಥ. ಓಕೆ ಅಂತಾಳೆ ಅಪೇಕ್ಷಾ. ಆಗ ಅಲ್ಲಿಂದ ಅಪೇಕ್ಷಾ ಎದ್ದೋಗ್ತಾಳೆ. ಇತ್ತ ಭೂಮಿಕಾ, ನೋಡಿ ಪಾರ್ಥ ಅವರೇ ಹೇಗೆ ರೇಗ್ಸರಿ, ಅವರು ಹೊಟ್ಟರ್ಲು ಅಂತ ಹೇಳ್ತಾರೆ. ಅದಕ್ಕೆ ಅದಕ್ಕೆ ಹೋಗಲಿಲ್ಲ, ಯಾವುದೋ ಫೋನ್ ಬಂತು ಅದಕ್ಕೆ ಹೋದರು ಅಂತ ಹೇಳ್ತಾರೆ. ಹಾಗೆ ಪಾರ್ಥ, ಈ ಅತ್ತೆ ತಂಗಿಗೆ ಏನೇನೆಲ್ಲ ಇಷ್ಟ ಅಂತ ತಿಳ್ಕೊಬೇಕಲ್ಲ ಅಂತ ಹೇಳ್ಬಿಟ್ಟು, ಅತ್ತೆ ಈ ಹೆಣ್ಮಕ್ಳಿಗೆ ತುಂಬ ಆಸೆಗಳಿರುತ್ತೆ ಅಂತ ಕೇಳ್ತಾರೆ. ಅದಕ್ಕೆ ಆಸೆಗೆ ಇನ್ನೊಂದು ಹೆಸರೇ ಹೆಣ್ಣು ಕಣಪ್ಪ ಅಂತ ಮಂದಾಗಿನೇ ಹೇಳ್ತಾರೆ. ಆದರೆ ನಮ್ಮ ಅತ್ತೆ ಯಾವ ಆಸೆಗೂ ಆಸೆ ಪಡಲಿಲ್ಲ. ಒಂದಿನ ನಮ್ಮಣ್ಣ 10 ಟ್ರಾನ್ಸ್ಫರ್ ಮಾಡಿದ್ರು, ಅದನ್ನೇ ವಾಪಸ್ ಕಳಿಸ್ಬಿಟ್ರು ಅಂತ ಹೇಳ್ತಾರೆ. ಅದಕ್ಕೆ ಮಂದಾಗಿನಿ, ಹೌದೇನೆ ಅಂತ ನಗ್ತಾರೆ. ಇವಳು ಯಾವಾಗಲೂ ಹೀಗೆ ಅಂತಾರೆ, ಯಾವುದಕ್ಕೂ ಆಸೆ ಪಡಲ್ಲ, ಇಂಥ ಹೆಣ್ಮಕ್ಳು ಕೋಟಿಗೊಬ್ಬರು ಅಂತೇಳಿ ಮುತ್ತು ಕೊಡ್ತಾರೆ. ಹಾಗಿದ್ರೆ ಅತ್ತೆ ನಿಮ್ಗೇನು ಆಸೆ ಇದೆ ಹೇಳಿ ಅಂತ ಹೇಳ್ತಾನೆ ಪಾರ್ಥ. ಈ ಮಾತಿಗೆ ಮಂದಾಗಿನಿ, ತುಂಬ ಆಸೆ ಇದೆ ಅಂತೇಳಿ ಎಲ್ಲ ಆಸೆಗಳನ್ನು ಹೇಳ್ತಾರೆ. ಹಾಗೆ ಅತ್ತೆ ನಿಮ್ಮ ಚಿಕ್ಕ ಮಗಳಿಗೆ ಅಂತ ಕೇಳ್ತಾರೆ. ಓ, ಅವಳಿಗೆ ನನಗಿಂತ ಹೆಚ್ಚಿನ ಆಸೆ ಇದೆ, ಫಿಲ್ಮ್ ಸ್ಟಾರ್ ಆಗಬೇಕು ಅಂದರೆ ತುಂಬ ಆಸೆ ಇದೆ ಅಂತೇಳಿ ಅವಳ ಆಸೆಗಳ ಬಗ್ಗೆ ಎಲ್ಲ ಹೇಳ್ತಾಳೆ. ಇತ್ತ ಅಪೇಕ್ಷಾ ಅದನ್ನೆಲ್ಲ ಕೇಳಿಸ್ಕೊತಾ ಹಾಗೆ ನಿಂತಿರ್ತಾಳೆ. ಹಾಗಿದ್ರೆ
ಹೆಣ್ಮಕ್ಳು ಆಸೆಗಳ ಭಂಡಾರ ಅಂತಾಯಿತು ಅಂತೇಳಿ ಪಾರ್ಥ ಹೇಳ್ತಾರೆ. ಇತ್ತ ಮಹಿಮಾ ಕನಸು ಕಾಣ್ತಾ ಇರ್ತಾಳೆ, ಸೀಮಂತ ನಡೀತಾ ಇರುತ್ತೆ, ಯಾರೊಬ್ಬರು ಬಂದು ಕೈ ಹಿಡ್ಕೊಂಡಿರ್ತಾರೆ, ಎರಡನ್ನಾರು ಹೊಡ್ಕೊತಾ ಇಲ್ವಲ್ಲ, ಹಾಗೆ ಈ ಹುಡುಗಿ ಪ್ರೆಗ್ನೆಂಟೇ ಅಲ್ಲ ಅಂತ ಹೇಳ್ತಾರೆ. ಕನಸಿಂದ ಬೆಚ್ಚಿ ಎದ್ದು ನಿಂತ ಮಹಿಮಾ ಯಾರಾದರೂ ಹೀಗೆ ಕಂಡಿಡ್ಬಿಟ್ರೆ, ಸತ್ಯ ಗೊತ್ತಾಗ್ಬಿಟ್ರೆ ಅಂತ ಗಾಬರಿ ಆಗ್ತಾರೆ. ಅಜ್ಜಿ ಕೈ ಹಿಡಿದ್ರು ಗೊತ್ತಾಗುತ್ತೆ, ಅತ್ತೆ ಕೈ ಹಿಡಿದ್ರು ಗೊತ್ತಾಗುತ್ತೆ, ಅಷ್ಟೊಳಗೆ ಏನಾರು ಪ್ಲ್ಯಾನ್ ಮಾಡಲೇಬೇಕು. ಅಲ್ಲಿ ನೋಡಿದ್ರೆ ಮಾವ ಮತ್ತೆ ಅಶ್ವಿನಿ ಏನು ಪ್ಲ್ಯಾನ್ ಮಾಡ್ತಿದಾರೋ. ಆಮೇಲೆ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರೋ ಹಾಗಾಗುತ್ತೆ, ಯಾವುದೇ ಕಾರಣಕ್ಕೂ ಹೀಗಾಗಬಾರ್ದು, ಅಷ್ಟೊಳಗೆ ಏನಾರು ಪ್ಲ್ಯಾನ್ ಮಾಡಲೇಬೇಕು ಅಂತ ಯೋಚನೆ ಮಾಡ್ತಾಳೆ. ಇತ್ತ ಗೌತಮ್ ಹಾಗೂ ಭೂಮಿಕಾ ಮುತ್ತೈದೆಯರನ್ನ ಸೀಮಂತ ಕರೆಕ್ಕೆ ಹೋಗಿರ್ತಾರೆ. ಆಗ ಗೌತಮ್ ಈ ಕಾರ್ಯಕ್ಕೆ ಎಷ್ಟು ಜನನ ಕರಿಬೇಕು ಅಂತ ಕೇಳ್ತಾರೆ. ಆಗ ಭೂಮಿಕಾ ಈ ಕಾರ್ಯಕ್ಕೆ 9 ಜನ ಕರಿಬೇಕು ಅಂತಾರೆ, ಅದಕ್ಕಾಗಿ ಅಂತ ಅಂದಾಗ ಈ ಕಾರ್ಯಕ್ಕೆ 9, 7, 5 ಈ ರೀತಿ ಕರಿಬೇಕು ಅಂತೇಳಿ ಬೇರೆಯವ್ರ ಮನೆಗೆ ಹೋಗ್ತಾರೆ. ಆಗ ಹೆಂಗಸು ಏನಮ್ಮ ಭೂಮಿಕಾ ಗಂಡನ ಜೊತೆ ಅಪರೂಪಕ್ಕೆ ಬಂದ್ಬಿಟ್ಟೆ ಅಂತ ಕೇಳ್ತಾರೆ. ಆಗ ನೀವೇಳಿ ಅಂತೇಳಿ ಇಬ್ಬರು ಗೌತಮ್ ಭೂಮಿಕಾ ಇಬ್ಬರನ್ನ ಹೇಳ್ಕೊತಾ ಇರ್ತಾರೆ. ಆಗ ಗೌತಮ್ ಅದು ನನ್ನ ತಂಗಿ ಮಹಿಮಾದು ಸೀಮಂತ ಇದೆ, ನಿಮ್ಮಂಥ ಮುತ್ತೈದರು ಬಂದು ಆಶೀರ್ವಾದ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಬನ್ನಿ ಅಂತ ಕೂಗ್ತಾರೆ. ಹೌದಾ, ಕೂತ್ಕೊಳ್ಳಿ ಅಂತೇಳಿ ಕುಂಕುಮ ಕೊಡ್ತಾರೆ. ಆಗ ಮನೆಯಿಂದ ಹೊರಗಡೆ ಬರ್ತಾರೆ ಭೂಮಿಕಾ ಹಾಗೂ ಗೌತಮ್. ಆಗ ಗೌತಮ್ ನಾನು ಹೇಳಿದ್ದೆಲ್ಲ ಕರೆಕ್ಟಾಗಿತ್ತಲ್ವಾ ಅಂತ ಹೇಳ್ತಾರೆ. ಇದೆಲ್ಲ ನಾನು ವೀಕ್, ತುಂಬಾ ವೀಕ್ ಅಂತ ಹೇಳ್ತಾರೆ. ಡೋಂಟ್ ವರಿ, ನಾನಿದ್ದೀನಲ್ವ, ನಾನು ಎಲ್ಲ ಹೇಳ್ಕೊಡ್ತೀನಿ ಅಂತ ಭೂಮಿಕಾ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಇತ್ತ ಅಪೇಕ್ಷಾ ನಡ್ಕೊಬರ್ತಾ ಇರ್ತಾಳೆ. ಆಗ ಪಾರ್ಥ ರೀ ಅಕ್ಕಿ ತಂಗಿ ನಿಂತ್ಕೊಳ್ರಿ ಸ್ವಲ್ಪ ಅಂತ ಹೇಳ್ತಾನೆ. ಏನು ಅಂತ ಅಂದಾಗ ನೋಡಿದ್ರೆ ನಿಮ್ಮ ಬಗ್ಗೆ ಇರೋ ಸತ್ಯ ಎಲ್ಲ ತಿಳ್ಕೊಬಿಟ್ಟೆ, ಹೀಗೆ ಹೇಳಿ ನಾನು ಬುಲೆಟ್ ಟ್ರೈನ್ ಥರ ಎಲ್ಲನೂ 1 by 1 ಹೇಳ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ಸ್ಟಾರ್ಟ್ ಮಾಡಲಾ, 1, 2, 3 ನಿಮಗೆ ಮಳೆ ಬಂದಾಗ ಐಸ್ ಕ್ರೀಮ್ ತಿನ್ನೋದು ಅಂದರೆ ತುಂಬಾ ಇಷ್ಟ, ಇರೋ ಬರೋ ಎಲ್ಲ ಬೆರಳುಗಳಿಗೂ ನೈಲ್ ಪಾಲಿಶ್ ಹಾಕೊಳ್ಳೋದು ಅಂದರೆ ತುಂಬ ಇಷ್ಟ, ಹಾಗೆ ಮಲಗೋದು ಅಂದರೆ ತುಂಬ ಇಷ್ಟ, ಅದರಲ್ಲೂ ಬ್ಲ್ಯಾಂಕೆಟಿಂದ ಹೊರಗಡೆ ಕಾಲಾಕೊಂಡು ಮಲ್ಕೊಳ್ಳೋದು ತುಂಬ ಇಷ್ಟ, ಹಾಗೆ ಬಾತ್ರೂಮಲ್ಲಿ ಹಾಡು ಹೇಳೋದು ತುಂಬ ಇಷ್ಟ, ಆದರೆ ಕೇಳ್ಕೊಳ್ಳೋರಿಗೆ ತುಂಬ ಕಷ್ಟ, ಹಾಗೆ ಒಂಟಿ ಒಂಟಿಯಾಗಿ ನೀವು ಟ್ರಾವೆಲ್ ಮಾಡೋದು ಅಂದರೆ ತುಂಬ ಇಷ್ಟ, ಶಾಪಿಂಗ್ ಅಂದರೆ ಇಷ್ಟ, ಈ ಓಲೋ ಬಸ್ ಹತ್ಬಿಟ್ಟು ಒಂದು ಬಸ್ಸಿಂದ ಇನ್ನೊಂದು ಬಸ್ಸಿಗೆ ಸ್ವಿಚ್ ಆಫ್ ಮಾಡ್ಕೊಂಡು ಸುತ್ತಾ ಇರೋದು ಅಂದರೆ ಇಷ್ಟ. ರೀ ಅದಕ್ಕೆ ತಂಗಿ ನೋಡಿದ್ರ ನಾವು ಹೇಗೆ ಅಂತ, ಫಾರಿನ್ ರಿಟರ್ನ್ ಅಂದರೆ ಹೇಗೆ ಅಂತ ಗೊತ್ತಾ, ನಿಮ್ಮ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕಂಡುಹಿಡ್ಬಿಟ್ಟೆ, ಸಿ ಬೈಗಿಂತ ಹೆಚ್ಚು ನಾವು ಅಂತ ಹೇಳ್ತಾರೆ. ಅರೆ ಹೇಗೆ ನಾನು ಇನ್ಫಾರ್ಮೇಷನ್ ಕಂಡುಹಿಡಿದಿದ್ದು, ಹೇಗೆ ನಾನು ಇಂಟೆಲಿಜೆಂಟು ಹೇಳಿ ಅಂತಾರೆ. ವಾವ್ 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 ಸೂಪರ್, ನಮ್ಮ ಅಮ್ಮಗೆ ಕಾಳಾಕೊಂಡು ಅವ್ರು ಹೇಳಿದ್ದೆಲ್ಲ ನಿಜ ಅಂದ್ಕೊಂಡು ನೀವು ಇಲ್ಲಿ ಕೂತಿದ್ದೀರಾ ಅಂತ ಹೇಳ್ತಾರೆ ಅಪೇಕ್ಷಾ. ಹಾಗಿದ್ರೆ ನಿಮ್ಮ ಅಮ್ಮ ಹೇಳಿದ್ದೆಲ್ಲ ಸುಳ್ಳ ಅಂತ ಕೇಳ್ತಾನೆ ಪಾರ್ಥ. ನಾನು ನಮ್ಮ ಅಮ್ಮಗೆ ಯಾವ ವಿಷಯನೂ ಹೇಳಲ್ಲ, ನನ್ನ ವಿಷಯ ಎಲ್ಲ ಗೊತ್ತಿರೋದು ನಮ್ಮ ಅಕ್ಕಂಗೆ ಮಾತ್ರ, ನಮ್ಮ ಅಕ್ಕನ ಜೊತೆ ಮಾತ್ರ ನಾನು ಎಲ್ಲ ಹೇಳೋದು ಅಂತ ಹೇಳ್ತಾಳೆ ಅಪೇಕ್ಷಾ. ನನ್ನ ಇಷ್ಟ ಕಷ್ಟ ಎಲ್ಲ ನಮ್ಮ ಅಕ್ಕಂಗೆ ಮಾತ್ರ ಗೊತ್ತಿರೋದು, ನಾನು ಅದಕ್ಕೆ ಫಸ್ಟೇ ಹೇಳಿದ್ದು ನಮ್ಮ ಅಕ್ಕನ ಬಗ್ಗೆ, ನಮ್ಮ ಅಕ್ಕನ ಹತ್ರ ಮಾತ್ರ ಏನು ಕೇಳೋ ಆಗಿಲ್ಲ ಅಂತ. ಸೊ ನೀವು CBI SBI ಇದೇನೂ ಅಲ್ಲ, ಬರೀ ಭೂಸ, ಏನೇಳಿ ಭೂಸ ಅಂತಾರೆ. ಹಾಗಂತೇಳಿ ಅಪೇಕ್ಷಾ ಅಲ್ಲಿಂದ ಹೋಗ್ತಾಳೆ. ಇತ್ತ ಪಾರ್ಥ ಲೋ ವೇಸ್ಟ್ ನನ್ನ ಮಗ ಕಣೋ, ಹೇಗೋ ಈ ಅತ್ತೆ ತಂಗಿಗೆ ಅವಳು ಇಷ್ಟ ಕಷ್ಟ ಎಲ್ಲ ತಿಳ್ಕೊಳ್ಳೋದು, ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ನಿಂತಾನೆ. ಇತ್ತ ಗೌತಮ್ ಹಾಗೂ ಭೂಮಿಕಾ ಎಲ್ಲರೂ ಕೂಡ ಮುತ್ತೈದರ ಮನೆಗೆ ಹೋಗಿ ಅವರನ್ನ ಸೀಮಂತಕ್ಕೆ ಕರೆಯೋಕ್ಕೆ ಹೋಗಿರ್ತಾರೆ, ಕರೀತಾ ಇರ್ತಾರೆ. ಎಲ್ಲರ ಮನೆಯಲ್ಲೂ ಗೌತಮೇ ಪರ್ಸ್ನಲ್ ಆಗಿ ಎಲ್ಲರೂ ಕರೀತಾರೆ. ಇತ್ತ ಮಂದಾಗಿಣಿ ಸದಾಶಿವರಿಗೆ ಬ್ಯಾಗ್ ಕೊಟ್ಟು ಲಿಸ್ಟ್ ಇಟ್ಕೊಂಡಿದ್ದೀರಾ, ಎಲ್ಲ ರೆಡಿ ಇದೆಯಾ, ಎಲ್ಲ ತಗೊಬನ್ನಿ ಅಂತ ಕಳಿಸ್ತಾ ಇರ್ತಾರೆ. ಆಗ ಅಲ್ಲಿಗೆ ಭೂಮಿಕಾ ಹಾಗೂ ಗೌತಮ್ ಬರ್ತಾರೆ. ಹೇಳಿದ್ಯಾ ಭೂಮಿಕಾ ಎಲ್ಲರಿಗೂ ಹೇಳಿದ್ಯಾ ಅಂತ ಕೇಳ್ತಾರೆ. ಹೌದಮ್ಮ ಎಲ್ಲರಿಗೂ ಹೇಳಿದೆ, 12 ಜನ ಬರ್ತಾರೆ ಅಂತ ಹೇಳ್ತಾರೆ. ಯಾಕೆ ಅಂದಾಗ ಕೆಲವರು ಪ್ಯಾಕೇಜಲ್ಲಿ ಟೂರಿಗೆ ಹೋಗಿದ್ದಾರೆ, ಮತ್ತು ಇನ್ನೊಬ್ಬರು ಊರಿಗೆ ಹೋಗಿದ್ದಾರೆ ಅಂತ ಹೇಳ್ತಾರೆ. ಓಕೆ ಚೇಚೆ, ಅವ್ರು ಊರಿಗೆ ಹೋಗಿಟ್ಟು ಹೊರಟೋದ್ರ, ನನಗೆ ಈ ಶಾಸ್ತ್ರಕ್ಕೆ ಒಳ್ಳೆ ಮನಸ್ಸಿರೋರು ಬೇಕಿತ್ತು ಅಂತ ಹೇಳ್ತಾರೆ. ಅದಕ್ಕೆ ಗೌತಮ್ ಆ ಇಬ್ಬರು ಹೆಂಗಸರು ಪರವಾಗಿ ನೀವೇ ಶಾಸ್ತ್ರ ಮಾಡಿಯತ್ತೆ, ಯಾಕಂದರೆ ಭೂಮಿಕಾಗೂ ಒಳ್ಳೆ ಮನಸ್ಸಿದೆ, ನಿಮಗೂ ಕೂಡ ಒಳ್ಳೆ ಮನಸ್ಸಿದೆ ಅಂತ ಹೇಳ್ತಾನೆ ಗೌತಮ್. ನೀವು ಹೇಳಿದ್ದು ಸರಿ ಇದೆ ಅಂದರೆ ನಾನು ನಮ್ಮಿಬ್ಬರನ್ನು ಸೇರ್ಸಿ ಕೌಂಟ್ ಮಾಡಿದೆ, ಆದರೆ ಇಷ್ಟೇ ಜನ ಪರವಾಗಿಲ್ಲ ಬಿಡಿ ಅಂತ ಹೇಳ್ತಾರೆ ಮಂದಾಗಿಣಿ. ನಮ್ಮಿಬ್ಬರಿಗೂ ಒಳ್ಳೆ ಮನಸ್ಸಿದೆ ಅಂತ ಹೇಳೋದಲ್ಲ, ಥ್ಯಾಂಕ್ಸ್, ತುಂಬ ಸಂತೋಷ ಆಯಿತು ಅಂತ ಹೇಳ್ತಾರೆ. ಹಾಗೆ ನೀವು ಕೂತ್ಕೊಳ್ಳಿ, ಕಾಫಿ ಮಾಡಿಕೊಡು ಭೂಮಿಕಾ, ನಾವು ಮಾರ್ಕೆಟ್ಗೆ ಹೋಗ್ತೀವಿ ಅಂತೇಳಿ ಮಂದಾಗಿಣಿ ಮತ್ತು ಸದಾಶಿವ ಇಬ್ಬರು ಕೂಡ ಹೊರಡ್ತಾರೆ. ಇತ್ತ ಮಹಿಮಾ ಎಲ್ಲರೂ ನನ್ನ ಬಗ್ಗೆ ಇಷ್ಟೊಂದು ಆಸೆ ಕನಸು ಕಟ್ಕೊಂಡಿದ್ದಾರೆ, ನಾನು ಯಾಕೆ ಹೀಗೆ ಮಾಡಿದೆ ಅಂತ ಪಶ್ಚಾತ್ತಾಪದಲ್ಲಿ ನೋಯ್ತಾ ಇರ್ತಾಳೆ. ನನ್ನ ವಿಷಯದಲ್ಲಿ ಯಾಕೆ ಆಗುತ್ತೆ, ನಾನು ಯಾರನ್ನೂ ಖುಷಿಯಾಗಿರೋಕೆ ಬಿಡೋಲ್ಲ, ಸೆಂಟಿಮೆಂಟಲ್ಲಾಗಿ ಎಲ್ಲರನ್ನೂ ಹರ್ಟ್ ಮಾಡ್ತೀನಿ, ಎಲ್ಲರಿಗೂ ನೋವು ಮಾಡ್ತೀನಿ, ನನಗೆ ಯಾಕೆ ಹೀಗಾಗುತ್ತೆ ಅಂತೇಳಿ ಜೋರಾಗಿ ಅಳ್ತಾ ಇರ್ತಾಳೆ. ಇಲ್ಲ, ಇದೆಲ್ಲ ಇವತ್ತೇ ಅಂತ್ಯ ಆಗಲೇಬೇಕು ಅಂತೇಳಿ ಕೂತ್ಕೋತಾಳೆ. ಇತ್ತ ಶಕುಂತಲ ಅಶ್ವಿನಿ ಜೊತೆ ಸೇರಿಕೊಂಡು, ಓ ಮೈ ಗಾಡ್, ನಾಳೆ ಹೇಗೆ ತಡ್ಕೋಬೇಕು ನನಗೆ ಗೊತ್ತಾಗ್ತಾಲ್ಲ, ನಾಳೆ ನಮ್ಮ ಪಾಲಿನ ಹೆಡ್ಡೇಕ್ ಬರ್ತಿದೆಯಲ್ಲ, ಅದನ್ನು ಹೇಗೆ ತಡ್ಕೋಬೇಕು ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಅಶ್ವಿನಿ, ಅಮ್ಮ ಈಗ ಅವಳು ಬರೋದನ್ನು ನಾವು ತಡೆಯೋಕ್ಕಾಗಲ್ಲ, ಸಿಚುವೇಶನ್ ನಾನು ನೋಡಿಕೊಂಡು ಅವ್ರ ಜೊತೆ ಹೇಗಿರಬೇಕೋ ಹಾಗಿರೋಣ, ಡಿಸ್ಟೆನ್ಸ್ ಮೇಂಟೈನ್ ಮಾಡೋಣ ಅಂತ ಹೇಳ್ತಾಳೆ. ಅದ್ರ ಮೇಲೆ ಅವಳು ಇರಿಟೇಟ್ ಮಾಡಿದ್ರೆ ಇಗ್ನೋರ್ ಮಾಡೋಣ ಅಂತ ಹೇಳ್ತಾಳೆ. ನಾವು ಇಗ್ನೋರ್ ಮಾಡ್ತೀವಿ, ಆದರೆ ಈ ಗೌತಮ್ ಇದಾನಲ್ಲ ಎಲ್ಲ ತಲೆ ಮೇಲೆ ಇಟ್ಕೊಂಡು ಮೆರೆಸ್ತಾನೆ ಅಂತ ಶಕುಂತಲಾ ಹೇಳ್ತಾರೆ. ಗೌತಮ್ ಅವನಿಗೆ ಪ್ರಯಾರಿಟಿ ಕೊಡ್ತಾನೆ, ಅವಳು ಕೂಡ ಎಲ್ಲರಿಗೂ ತಲೆನೋವು ತರ್ತಾಳೆ ಅಂತ ಶಕುಂತಲಾ ಇರ್ತಿರ್ತಾಳೆ. ಆಗ ಅಶ್ವಿನಿ, ಆದರೆ ಮಾಮ್ ಈ ಸಲ ಅವಳು ಬಂದಿದ್ದಾಗ ಇದನ್ನು ನೋಡಿದ್ರೆ ನನಗೆ ಏನೋ ಆಗಿದೆ ಅಂತ ಅನಿಸುತ್ತೆ.
ಏನು ಗಿಲ್ಡ್ ಫೀಲಲ್ಲಿ ಒದ್ದಾಡ್ತಾ ಇದ್ದಾಳೆ, ಅವಳು ಯಾವಾಗಲೂ ಇದ್ದಾಗೆ ಇರಲಿಲ್ಲ ಅಂತ ಅಶ್ವಿನಿ ಹೇಳ್ತಾಳೆ. ತುಂಬ ಡಲ್ಲಾಗಿರ್ಲು ಅಂತ ಹೇಳ್ತಾರೆ. ಅವಳು ಯಾಕೆ ಡಲ್ಲಾಗಿರ್ತಾಳೆ, ಅವಳು ಆ್ಯಕ್ಚುಲಿ ಯಾವ ಪಾನು ಯಾವ ಟೈಮಲ್ಲಿ ಹೊಡೆದ್ರೆ ಎಲ್ಲೋಗುತ್ತೆ ಅಂತ ಚೆನ್ನಾಗಿ ಗೊತ್ತು. ಇದನ್ನೆಲ್ಲ ಎಂಜಾಯ್ ಮಾಡ್ತಿರ್ತಾಳೆ ಅಂತ ಶಕುಂತಲಾ ಹೇಳ್ತಾಳೆ. ಇಷ್ಟು ದಿನ ನಡೀತಾ ಇರೋದೇ ಎಕ್ಸಾಂಪಲ್ಲು. ಇಷ್ಟು ದಿನ ಎಲ್ಲರ ಪಾಲಿಗೆ ವಿಲ್ಲನ್ ಆಗಿಲ್ಲು, ಈಗ ಈ ಸಿಚುವೇಷನ್ಗೆ ತಕ್ಕ ಹಾಗೆ ಹೀರೋಯಿನ್ ಆಗಿಬಿಟ್ಲು. ನಾವು ಅಂದ್ಕೊಂಡಷ್ಟು ದಡ್ಡಿಯಲ್ಲ ಅವಳು, ಮುಂಗೋಪ ಜಾಸ್ತಿ, ಬುದ್ಧಿ ಕಡಿಮೆ ಅಂದ್ಕೊಂಡಿದ್ವಿ, ಆದರೆ ಎಲ್ಲ ಸುಳ್ಳು. ಆದರೆ ಅವಳು ತುಂಬ ಸ್ಮಾರ್ಟ್, ತುಂಬ ಕ್ಲೆವರ್. ಅವಳಿಗೆ ಎಲ್ಲ ಹೇಗೆ ಬೇಕೋ ಹಾಗೆ ನೀಟಾಗಿ ಎಲ್ಲ ಹ್ಯಾಂಡಲ್ ಮಾಡಿದ್ಲು. ಇದು ಬರೀ ಶುರು ಅಷ್ಟೇ, ಎಲ್ಲ ಸ್ಟೇಜ್ ರೆಡಿ ಮಾಡ್ಕೊಂಡಿದ್ದಾಳೆ, ಬಂದಮೇಲೆ ಗೊತ್ತಾಗುತ್ತೆ. ಆದರೆ ಗೌತಮ್ ಮಾತ್ರ ಅವಳಿಗೆ ಯಾವಾಗಲೂ ಪ್ರಾಮುಖ್ಯತೆ ಕೊಡೋದು. ಆದರೆ ನಮ್ಮ ನುಡ್ಸೋಕ್ಕೆ ಗೌತಮ್ ಅಟೆನ್ಷನ್ ಜಾಸ್ತಿ ಮಾಡೋಕ್ಕೆ ಏನೇನು ಪ್ಲ್ಯಾನ್ ಮಾಡ್ತಾಳೋ, ಒಂದೋ ಎರಡೋ ಇನ್ನೂ ಏನೇನು ನಾಟಕ ನೋಡಬೇಕು ನಾವು ಅಂತ ಶಕುಂತಲಾ ಹೇಳ್ತಾಳೆ. ಇತ್ತ ಗೌತಮ್ ಹಾಗೂ ಭೂಮಿಕಾ ಸೀಮಂತಕ್ಕೆ ಎಲ್ಲ ರೆಡಿ ಮಾಡ್ತಿದ್ದಾರೆ, ಫ್ಲವರ್ ಡೆಕೋರೇಷನ್ ಮಾಡ್ತಿದ್ದಾರೆ. ಆಗ ಭೂಮಿಕಾ ಬಂದು, ಗೌತಮರೆ ನನಗೂ ಸ್ವಲ್ಪ ಕೆಲಸ ಮಾಡೋಕೆ ಬಿಡಿ, ನನಗೆ ಹೀಗಿದ್ದು ರೂಢಿ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಗೌತಮ್, ನೀವು ಸುಮ್ಮನೆ ಇದ್ಬಿಟ್ರೆ ಅದೇ ನಂಗೆ ದೊಡ್ಡ ಹೆಲ್ಪು, ನೀವು ಸುಮ್ಮನೆ ಇದ್ಬಿಡ್ರಿ ಅದೇ ಸಾಕು ನನಗೆ ಅಂತೇಳಿ ಡೆಕೋರೇಷನ್ ಮಾಡ್ತಿರ್ತಾರೆ. ನಾನೇ ಮಾಡಬೇಕು ಅಂತ ಮಾಡ್ತಿರ್ತಾನೆ. ಇತ್ತ ಪಾರ್ಥ, ವಾವ್ ಸೂಪರಾಗಿ ಡೆಕೋರೇಷನ್ ಮಾಡಿದೆಯಾ, ಆದರೆ ಬಿಗ್ ಬ್ರೋ ನಿನಗೆ ಒಂದೇ ಒಂದು ಫೋನ್ ಕಾಲಲ್ಲಿ ಇಂಥ ದೊಡ್ಡ ದೊಡ್ಡ ಈವೆಂಟ್ಗಳನ್ನೇ ಸೆಟಲ್ಮೆಂಟ್ ಮಾಡ್ತೀಯಾ, ಅದರಲ್ಲಿ ನೀನು ರೆಡಿ ಮಾಡ್ತಾಯಿದ್ಯಾ ಅಂತ ಕೇಳ್ತಾನೆ. ಆದರೆ ಇಷ್ಟೊಂದು ಇಂಟ್ರೆಸ್ಟ್ ತೊಗೊಂಡು ನನಗೂ ಕೆಲಸ ಮಾಡೋಕ್ಬಿಡ್ದೆ, ನೀನೊಬ್ಬನೇ ಮಾಡ್ತಿದ್ದಿಲ್ಲ, ಇದು ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ತಾನೆ. ಓ ಇದನ್ನೇನಾದರೂ ನಾನು ವೀಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದರೆ ಅತ್ಯಂತ ವ್ಯೂಸ್ ಬರುತ್ತೆ, ಲೈಕ್ ಮತ್ತು ಶೇರು ಲಕ್ಷಾಂತರ ಬರುತ್ತೆ ಅಂತ ಪಾರ್ಥ ಹೇಳ್ತಾರೆ. ಆದರೆ ಬ್ರೋ ಇದನ್ನೆಲ್ಲ ಬೇರೆಯವ್ರ ಕೈಲಿ ಮಾಡಿಸ್ಬೋದಿತ್ತಲ್ವಾ ಅಂತ ಹೇಳ್ತಾನೆ. ಅಯ್ಯೋ ಗೌತಮ್ ಆಗ, ಲೋ ಪಾರ್ಥ, ಅಯ್ಯೋ ಇದು ನನ್ನ ತಂಗಿ ಸೀಮಂತ ಕಣೋ, ಇದನ್ನು ಬೇರೆಯವ್ರ ಕೈಲಿ ಮಾಡಿಸಿದ್ರೆ ಅದೆಲ್ಲ ಏನೋ ಚೆನ್ನಾಗಿರುತ್ತೆ, ತುಂಬ ಸೆಂಟಿಮೆಂಟ್ ಕಣೋ, ಅಟ್ಯಾಚ್ಮೆಂಟ್ ಕಣೋ ಅಂತ ಹೇಳ್ತಾನೆ. ಇಷ್ಟ ಇಲ್ಲ ಇನ್ನು ಏನು ಮಾಡಿದ್ರು ಕಡಿಮೆನೆ ಅಂತೇಳಿ ಗೌತಮ್ ಡೆಕೋರೇಷನ್ ಮಾಡ್ತಾನೆ ಇರ್ತಾನೆ. ಆಗ ಪಾರ್ಥ, ಐ ಅಂಡರ್ಸ್ಟ್ಯಾಂಡ್, ನನಗೆ ಅರ್ಥ ಆಗುತ್ತೆ ಬ್ರೋ ಸಿಸ್ಟರ್ ಸೆಂಟಿಮೆಂಟ್ ಅಂತ ಹೇಳ್ತಾನೆ. ನೀವು ಸುಮ್ಮನೆ ಮಾತಾಡ್ತೇನೆ ಅಂತಕೊಬೇಡಿ, ನೀನು ಮತ್ತೆ ಅಪೇಕ್ಷೆ ಇಬ್ಬರು ಹೋಗಿ ಬೇರೆ ಕೆಲಸ ಇದೆ ನೋಡಿ ಅಂತ ಹೇಳ್ತಾರೆ. ಆಗ ಪಾರ್ಥ, ಹಾಗಿದ್ರೆ ನಾನು ಅಪೇಕ್ಷಾ ಹೋಗ್ಬೇಕಂತಾರೆ. ಹೌದು ಹೋಗು ಅಂತಾರೆ. ಆಗ ಅಪೇಕ್ಷಾ ಮತ್ತು ಪಾರ್ಥ ಇಬ್ಬರು ಹೊರಗೆ ಹೋಗ್ತಾರೆ. ಇತ್ತ ಹೇಗಿದೆ ಅಂತ ಗೌತಮ್ ಕೇಳ್ತಾರೆ. ತುಂಬ ಚೆನ್ನಾಗಿದೆ ಅಂತ ಭೂಮಿ ಕೇಳ್ತಾರೆ. ಆಗ ಗೌತಮ್ಗೆ ಒಂದು ಕಾಲ್ ಬರುತ್ತೆ. ಆತ ಡಾಕ್ಟರ್, ಗೌತಮ್ ಅವರು ಮಾತಾಡ್ತಿರೋದು ಅಂತ ಕೇಳ್ತಾರೆ. ಹೌದು ಅಂದಾಗ, ಸರ್ ನಾನು ಡಾಕ್ಟರ್ ಇಂದುಮತಿ. ಅದು ಸರ್ ನಿಮ್ಮ ತಂಗಿ ಬಂದು. ಆಗ ಗೌತಮ್, ನರ್ಸಿಂಗ್ ಹೋಮಾ, ಯಾರಿಗೆ ಏನಾಗಿದೆ ಅಂತ ಕೇಳ್ತಾರೆ. ಅದು ನಿಮ್ಮ ತಂಗಿ ಬಂದು ಇಲ್ಲಿ ಅಡ್ಮಿಟ್ ಆಗಿದ್ದಾರೆ. ಏನು ನನ್ನ ತಂಗಿ ಅಲ್ಲಿದ್ದಾಳ ಅಂತ ಕೇಳ್ತಾನೆ. ಗಾಬರಿ ಆಗಬೇಡಿ, ಮೊದಲು ಇಲ್ಲಿ ಬನ್ನಿ ಅಂತ ಡಾಕ್ಟರ್ ಕೂಗ್ತಾರೆ. ಅಂತ ಗೌತಮ ಮಗು ಹಾಗೂ ಭೂಮಿಕಾ ಇಬ್ಬರು ಕೂಡ ಗಾಬರಿಯಿಂದನೇ ಬರ್ತಾರೆ. ಭೂಮಿಕಾ, ಗಾಬರಿ ಆಗಬೇಡಿ, ಟೆನ್ಷನ್ ತೊಗೊಬೇಡಿ, ಏನೂ ಆಗಿರಲ್ಲ ಅಂತ ಕರ್ಕೊಬರ್ತಿರ್ತಾಳೆ. ಆಗ ಡಾಕ್ಟರ್, ನಾನೇ ನಿಮ್ಮನ್ನು ಕರೆಸಿದ್ದು ಬನ್ನಿ ಅಂತ ಹೇಳ್ತಾರೆ. ಏನಾಗಿದೆ ಡಾಕ್ಟರ್ ಅಂದಾಗ, ಏನು ಗಾಬರಿ ಆಗೋಗಿಲ್ಲ, ನಿಮ್ಮ ತಂಗಿ ಆಕ್ಸಿಡೆಂಟ್ ಆಗಿದೆ ಅಂತೇಳಿ ನಮ್ಮ ನರ್ಸಿಂಗ್ ಹೋಮಿಗೆ ಬಂದಿದ್ದರು. ಬಟ್ ಗಾಬರಿ ಆಗಬೇಡಿ ಅಂತ ಹೇಳ್ತಾರೆ. ಏನಾಗಿದೆ ಡಾಕ್ಟರ್ ಅಂತ ಗೌತಮ್ ಕೇಳ್ತಾರೆ. ಅದು ನಿಮ್ಮ ತಂಗಿ ಆಕ್ಸಿಡೆಂಟ್ ಆದ, ಗಾಬರಿಗೆ ಮಿಸ್ಕ್ಯಾರೇಜ್ ಆಗಿದೆ, ಅಬಾರ್ಷನ್ ಆಗಿದೆ ಅಂತ ಹೇಳ್ತಾರೆ. ಐ ಆಮ್ ವೆರಿ ಸಾರಿ, ನಮ್ಮ ಕೈಲಾದ ಪ್ರಯತ್ನ ಮಾಡಿದ್ವಿ ಬಟ್ ಮಗುನ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ ಅಂತ ಡಾಕ್ಟರ್ ಹೇಳ್ತಾರೆ. ಇತ್ತ ಗೌತಮ್ ತಲೆ ಮೇಲೆ ಕೈ ಹೊತ್ಕೊಂಡು ಕೂರ್ತಾನೆ. ಒಂದೆರಡು ತಿಂಗಳು ಬಿಟ್ಟು ಹೀಗಾಗಿದೆ, ಏನೂ ಹೋಗ್ತಿರ್ಲಿಲ್ಲ, ಬಟ್ ಸಾರಿ ನಿಮ್ಮ ತಂಗಿ ವಾರ್ಡ್ ನಂಬರ್ 13 ಇದ್ದಾರೆ, ಹೋಗಿ ಫಸ್ಟ್ ಫ್ಲೋರಲ್ಲಿದ್ದಾರೆ ಅಂತೇಳಿ ಡಾಕ್ಟರ್ ಅಲ್ಲಿಂದ ಹೋಗ್ತಾರೆ. ನಡೆದ ಈ ಘಟನೆಯಿಂದ ಗೌತಮ್ ತುಂಬಾ ಶಾಕ್ ಆಗಿ ಕುಸಿದು ಬಿಡ್ತಾರೆ. ಇದಾಗಿತ್ತು ಮಂಗಳವಾರದ ಅಮೃತಧಾರೆ ಧಾರಾವಾಹಿಯ ಸಂಪೂರ್ಣ ಸಂಚಿಕೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಅಮೃತಧಾರೆ ಹಾಗೂ ಸೀತಾರಾಮದ ಹೆಚ್ಚಿನ ಎಪಿಸೋಡ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.